ಈ ಸರ್ಕಾರದಲ್ಲಿ ಶಾಂತಿಗಿಲ್ಲ ಗ್ಯಾರಂಟಿ, ನೀರಿಗಿಲ್ಲ ಗ್ಯಾರಂಟಿ, ಮಹಿಳೆಯರ ಮನ ಪ್ರಾಣಗಳಿಗೆ ಗ್ಯಾರಂಟಿ ಇಲ್ಲ, ರೈತರು ಹಾಗೂ ದಲಿತರ ಬದುಕು ಹಾಗೂ ಭಾವನೆಗಳಿಗೆ ಗ್ಯಾರಂಟಿ ಇಲ್ಲ ಎಂದು ತಿಳಿಸೋಕೆ ಪ್ರಯತ್ನ ಮಾಡ್ತೇನೆ. ಇನ್ನು ಈ ಸರ್ಕಾರದಲ್ಲಿ ಯಾವುದಕ್ಕೆಲ್ಲ ಲಾಭ, ಯಾರಿಗೆಲ್ಲ ಗ್ಯಾರಂಟಿ ಇದೆ ಎಂದರೆ, ಗಲಭೆಗೋರರಿಗೆ, ಭಯೋತ್ಪಾದಕರಿಗೆ ರಕ್ಷಣೆಯ ಗ್ಯಾರಂಟಿ ನೀಡಲಾಗ್ತದೆ, ವಿದ್ಯುತ್ ದರ ಏರಿಕೆಯ ಗ್ಯಾರಂಟಿ, ವಿವಿಧ ತೆರಿಗೆಗಳ ಹೆಚ್ಚಳದ ಗ್ಯಾರಂಟಿ ನೀಡಲಾಗಿದೆ. ಎರಡು ಮೂರು ದಿನಗಳಲ್ಲಿ ನಡೆದಂಥ ಈ ಘಟನೆಗಳನ್ನು ಗಮನಿಸಿದರೆ, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತಾಂಧ ಶಕ್ತಿಯನ್ನು ಬೆಳೆಸುವುದು ತನ್ನ ಆಡಳಿತ ಭಾಗವಾಗಿ ಮಾಡಿಕೊಂಡಂತೆ ಕಾಣ್ತಾ ಇದೆ.